ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳು ಹರಡುತ್ತಲಿವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹಲವೆಡೆ ಡೆಂಗಿ ಪ್ರಕರಣಗಳು ಕಾಣಿಸಿಕೊಂಡಿರುವ ಹಿನ್ನೆಲೆ ಪಾಲಿಕೆಯ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ಗೆ ಡೆಂಗಿಯು ದೃಢಪಟ್ಟಿದೆ. ಅಲ್ಲದೆ ಪಾಲಿಕೆ ವ್ಯಾಪ್ತಿಯಲ್ಲೇ ಈವರೆಗೆ 1230 ಪ್ರಕರಣಗಳು ದಾಖಲಾಗಿವೆ. ಕಳೆದ 6 ತಿಂಗಳಲ್ಲಿ ಜೂನ್ 20 ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2457 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಆದರೆ ಕೇವಲ 20 ದಿನಗಳಲ್ಲಿ ಅಂದರೆ ಜೂನ್ 1 ಜೂನ್ 20 1246 ಡೆಂಗಿ ಪ್ರಕರಣಗಳು ದಾಖಲಾಗಿವೆ. ಜನವರಿಯಿಂದ ಇಲ್ಲಿಯವರೆಗೆ 109 ಜನರಲ್ಲಿ ಚಿಕನ್ ಗುನ್ಯಾ ಹಾಗೂ 5 ಮಲೇರಿಯಾ ಪತ್ತೆಯಾಗಿದೆ. ನೆಗಡಿ, ಕೆಮ್ಮು, ಜ್ವರ ಒಳಗೊಂಡ ವೈರಲ್ ಫೀವರ್ 1500 ಹೆಚ್ಚು ಜನರಲ್ಲಿ ಕೂಡ ಕಾಣಿಸಿಕೊಂಡಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. 4 ದಿನಗಳ ಹಿಂದೆ ತುಷಾರ್ ಜ್ವರದಿಂದ ಬಳಲುತ್ತಾ ಇದ್ರು. ವೈದ್ಯರ ಸಲಹೆಯ ಮೇರೆಗೆ ಮಳೆಯಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಕಳೆದ ವರ್ಷ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮೊದಲ 6 ತಿಂಗಳ ಅವಧಿಯಲ್ಲಿ 1009 ಜನರನ್ನ ಡೆಂಗಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವರ್ಷ ಇದೇ ಅವಧಿಯಲ್ಲಿ 75% ಪರೀಕ್ಷೆ ಹೆಚ್ಚಿಸಲಾಗಿದ್ದು 4063 ಜನರನ್ನ ಪರೀಕ್ಷಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಡೆಂಗಿ ಪಾಸಿಟಿವ್ 40% ಹೆಚ್ಚಾಗಿದೆ. ಈ ನಡುವೆ ಚಿಕನ್ ಗುನ್ಯಾ ಭೀತಿ ಕೂಡ ಇದೆ. ವರ್ಷದ ಪ್ರಾರಂಭದಿಂದ ಇಲ್ಲಿಯವರೆಗೆ 224 ಜನರನ್ನ ತಪಾಸಣೆಗೆ ಒಳಪಡಿಸಲಾಗಿದ್ದು 109 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿತ್ತು. ದಕ್ಷಿಣ ವಲಯದಲ್ಲೇ 95 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನು 3-4 ದಿನ ಇರುವ ಸಾಮಾನ್ಯ ಜ್ವರ ನೆಗಡಿಗಳು ಹೆಚ್ಚಿನವರನ್ನ ಕಾಡ್ತಾ ಇದೆ. ಡೆಂಗಿ ಪೀಡಿತರು ನಗರದ ವಿಕ್ಟೋರಿಯಾ, ಬೌರಿಂಗ್, ಕೆಸಿ ಜನರಲ್, ಇತರೆ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಹೆಚ್ಚಿನವರು ಆರೋಗ್ಯ ನಿಯಂತ್ರಣದಲ್ಲಿದೆ. ಅಗತ್ಯಕ್ಕೆ ಬೇಕಾದ ಎಲ್ಲ ಕ್ರಮ ವಹಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ, ಕಣ್ಣಾಮುಚಾಲೆ, ಶೀತಗಾಳಿಯಂತಹ ಹವಾಮಾನ ವೈಪರೀತ್ಯವೇ ಡೆಂಗಿ ಸಾಂಕ್ರಾಮಿಕ ಕಾಯಿಲೆಗೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ವೈದ್ಯರು ತಿಳಿಸುತ್ತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 4 ಹೆಚ್ಚಿನದಾಗಿ ತಪಾಸಣೆ ಮಾಡಲಾಗಿದೆ. ನಿರಂತರವಾಗಿ ಫೀವರ್ ಸರ್ವೆ ನಡೆಸುತ್ತಿರುವುದು ಹೆಚ್ಚಿನ ಪ್ರಕರಣಗಳು ಪತ್ತೆಯಾಗಲು ಕಾರಣ ಎಂದು ಬಿಬಿಎಂಪಿ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ.